ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಾಬೂದಾನಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ. ಇದನ್ನು ಉಪವಾಸ ಇದ್ದರೂ ತಿನ್ಬೋದು. ನಾನು ಒನ್ ನೈಟ್ ಸಾಬೂದಾನಿಯನ್ನು ನೆನೆ ಹಾಕಿದ್ದೆ. ಅದಕ್ಕೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಪೊಟ್ಯಾಟೊ ಆಪ್ಷನಲ್ಲು. ನೀವು ಹಾಕಿದ್ರೆ ಹಾಕ್ಬೋದು, ಹಾಕ್ತಿದ್ರು ಬಿಡ್ಬೋದು. ಜೀರಿಗೆ ಅಷ್ಟು ಮತ್ತು ಆಯಿಲು ಇಷ್ಟೇ. ಕಡಿಮೆ, ತುಂಬಾ ಕಡಿಮೆ ಬೇಕಾಗತ್ತೆ. ಮತ್ತು ನೀವು ಶೇಂಗಾ ಇರುತ್ತಲ್ವ, ಅದನ್ನು ಪೌಡರ್ ಮಾಡಿಟ್ಕೊಳ್ಳಿ, ಮಿಕ್ಸರ್ಗೆ ಹಾಕಿ ಅಥವಾ ಕಲ್ಲಲ್ಲಾದರೂ ಕುಟ್ಬೋದು. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಳ್ಳಿ. ಮೊದಲಿಗೆ ಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಯಾವ ರೀತಿ ನೆನೆದಿದ್ದಾವೆ ಅಂತ, ಉದುರುದ್ರಾಗಿ ಅದೇ ರೀತಿ ನೆನೆಸಾಕೊಳ್ಳಿ. ಸ್ವಲ್ಪ ನೀರು, ಒಂದು ಸ್ವಲ್ಪ ಮೇಲ್ ಬರಬೇಕು ಅಷ್ಟೇ ನೀರು ಹಾಕಿ ನೆನೆಸಿಟ್ಕೊಳ್ಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಪೊಟ್ಯಾಟೋಸ್ನ. ಇದು ಆಪ್ಷನಲ್ ಫ್ರೆಂಡ್ ಪೊಟ್ಯಾಟೋಸು. ಕರಿಬೇವನ್ನು ಹಾಕ್ಕೊಳ್ತೀನಿ, ಅದಕ್ಕೇ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತೀನಿ. ಸಾಸಿವೆನ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಬರೀ ಜೀರಿಗೆ ಅಷ್ಟೇ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಪೊಟ್ಯಾಟೋಸ್ನ ಹಾಕ್ಕೊಳ್ತೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಪೊಟ್ಯಾಟೋಸ್ನ ತೊಳೆದಿಟ್ಕೊಳ್ಬೇಕು ಫ್ರೆಂಡ್ಸ್, ಯಾಕಂದರೆ ಸ್ಟಾರ್ಚ್ ಬಿಡುತ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೀನಿ, ಪೊಟ್ಯಾಟೋಸ್ ಬೇಗ ಇದು ಆಗಲಿ ಅಂತ, ಫ್ರೈ ಆಗಲಿ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಲೂಗಡ್ಡೆನ ನಾನು ಎದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಇದನ್ನು ಸಾಬೂದಾನಿಯನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ ಅದರೊಟ್ಟಿಗೆ ಬೇಗನೆ ಫ್ರೈ ಆಗಲಿ ಅಂತ ಕುದಿಸ್ಕೊಂಡಿದ್ದೆ. ಸ್ವಲ್ಪನೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕುದಿಸ್ಕೊಂಡಿಲ್ಲ ನಾನು. ಇವಾಗ ಸಾಬೂದಾನಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕುಟ್ಕೊಳ್ಬೇಕು ನೀವು ಶೇಂಗಾ ಪೌಡರನ್ನು. ಪುಟಾಣಿಯನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಬರೀ ಶೇಂಗಾ ಅಷ್ಟೇ ಹಾಕ್ಕೊಳ್ಳಿ. ಬೇಕಿದ್ರೆ ನೀವು ದಪ್ಪ ದಪ್ಪ ಶೇಂಗಾನೂ ಹಾಕ್ಕೊಳ್ಬೋದು, ಇದು ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಕುಟ್ಕೊಂಡಿದ್ರೆ. ಇವಾಗ ಮೇಲೆ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ಸಮಯ ಬಿಟ್ಟು ತಿರುಗಾಡಿಸ್ತಾ ಇರಿ. ಕೊನೆಯದಾಗಿ ಕೊತ್ತಂಬರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ನಿಮಗೆ ಕಡಿಮೆ ಅನಿಸಿದರೆ ಟೇಸ್ಟ್ ನೋಡಿ ಇನ್ನೊಂದು ಚೂರು ಹಾಕ್ಕೊಳ್ಬೋದು. ನೋಡಿ ಇವಾಗ ರೆಡಿಯಾಗಿದೆ, ಉದುರುದ್ರ ಆದಂಥ ಸಾಬೂದಾನಿ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ಮತ್ತು ಹೇಗಿತ್ತು ಈ ರೆಸಿಪಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಮತ್ತು ನಿಮಗೆ ವಿಡಿಯೋ ಚೆಂದ ಅನಿಸಿದರೆ ಪ್ಲೀಸ್ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಪ್ಲೀಸ್ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.